ಹಿಂದಿನ ವ್ಲಾಗ್ನಲ್ಲಿ ನಾನು ಶೇರ್ ಮಾಡಿದ್ದೆ ಅತ್ತೆ ಮಾವ ಬಂದಿದ್ದಾರೆ ಅಂತ ಬೆಂಗಳೂರಿಗೆ. ಹಾಗೆ ಆ ವ್ಲಾಗನ್ನು ನೋಡಿಲ್ಲ ಅಂತಂದರೆ ಖಂಡಿತವಾಗಿ ಒಮ್ಮೆ ನೋಡ್ಕೊಂಡು ಬನ್ನಿ. ಸೊ ಅತ್ತೆ ಊರಿಂದ ಬರಬೇಕಾದ್ರೆ ಒಂದಷ್ಟು ಹತ್ತಿಯನ್ನು ತಂದ್ಕೊಂಡಿರ್ತಾರೆ. ಹತ್ತಿ ತಂದ್ಕೊಂಡಿಲ್ಲ ಅಂದರೂ ಕೂಡ ನನ್ನ ಹಸ್ಬೆಂಡ್ ಹತ್ರ ಹೇಳಿ ತರಿಸ್ಕೊಳ್ತಾರೆ. ಸೊ ಅವರು ಫ್ರೀಯಾಗಿ ಕೂತಿರುವಾಗ ಈ ಥರದ ಬತ್ತಿಗಳನ್ನು ರೆಡಿ ಮಾಡ್ತಾರೆ. ನಿತ್ಯ ದೇವರಿಗೆ ದೀಪ ಹಚ್ಚುವಂಥ ಸಾಧಾರಣ ಬತ್ತಿಯಿಂದ ಹಿಡಿದು ಹೂ ಬತ್ತಿ ಮತ್ತು ಗೆಜ್ಜೆ ಅಸ್ತ್ರ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಮಾಡಿ ಇಟ್ಕೊಳ್ತಾರೆ. ಸೊ ಅತ್ತೆ ಬಂದರು ಅಂತಂದರೆ ನಮ್ಮ ದೇವ್ರ ರೂಮಿಗೆ ಒಂದು ಗೆಜ್ಜೆ ಅಸ್ತ್ರ ಬರುತ್ತೆ, ಹಾಗೆ ಒಂದಷ್ಟು ಬತ್ತಿಯನ್ನು ಕೂಡ ರೆಡಿ ಮಾಡಿ ಕೊಡ್ತಾರೆ, ಹೂ ಬತ್ತಿ ಕೂಡ ಕೊಡ್ತಾರೆ, ಹಾಗೆ ತಮ್ಗೆಷ್ಟು ಬೇಕೋ ಅಷ್ಟನ್ನು ಕೂಡ ಮಾಡ್ಕೊಳ್ತಾರೆ. ಸೊ ಅವರು ನಮ್ಮ ಮನೆಗೆ ಬಂದಾಗ ಅಥವಾ ನಾವು ಅಲ್ಲಿಗೆ ಹೋದಾಗ ರುಚಿ ರುಚಿಯಾದ ತಿಂಡಿಗಳನ್ನು ಮಾಡಿಕೊಡ್ತಾರೆ. ಅವರಿಗೆ ರುಚಿ ರುಚಿಯಾಗಿ ನಮಗೆ ಮಾಡಿ ಕೊಡೋದಕ್ಕೆ ತುಂಬಾ ಇಷ್ಟ ಆಗತ್ತೆ, ಹಾಗೆ ನಾವು ಕೂಡ ಅದನ್ನು ತುಂಬ ಎಂಜಾಯ್ ಮಾಡ್ತೀವಿ. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಅವರು ನಿಮ್ಗೆಲ್ಲ ಒಂದು ರೆಸಿಪಿಯನ್ನ ಮಾಡಿ ತೋರಿಸ್ತಾರಂತೆ. ಸೊ ನಮ್ಮ ಸ್ಪೆಷಲ್ ಗೆಸ್ಟ್ ಯಾರು ಅಂದ್ರೆ ಇವರು ನಮ್ಮ ಅತ್ತೆ. ಸೊ ಇವ್ರು ಊರಿಂದ ಬಂದು ಎರಡ್ ಮೂರ್ ದಿನ ಆಯ್ತು. ಊರಿಂದ ಬರ್ತಾ ಅತ್ತೆ ಸುಮಾರು ತರದ ಐಟಮ್ಸ್ ಎಲ್ಲ ತಗೊಂಡ್ ಬಂದಿದ್ದಾರೆ. ಇವತ್ತು ನಾವು ಒಂದು ಚಾಟ್ ಐಟಮ್ ಅನ್ನ ಮಾಡೋಣ ಅಂತ ಮಾಡ್ತಾ ಇದೀವಿ. ಸೊ ಊರಿಂದ ಬರ್ತಾ ಇದು ಈ ತರ ಇರುತ್ತೆ. ಇದು ಈ ರೀತಿಯಾದ ಫ್ಲೇಕ್ಸ್ ತರ ಇದೆ, ಒಂಥರ ಈ ತೆಳ್ಳಗಿರುವ ಅವಲಕ್ಕಿ ಇರುತ್ತಲ್ಲ ಆ ರೀತಿಯಾಗಿ ಕಾಣಿಸುತ್ತೆ. ಇದು ಬಿಳಿ ರಾಗಿಯಿಂದ ಮಾಡಿರುವಂಥದ್ದು ಅಂತ ಮಾವ ಹೇಳಿದ್ರು. ಸೊ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಗೊತ್ತಿರೋರು ಯಾರಾದರೂ ಇದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಸೊ ಇದಕ್ಕೆ ಉಪ್ಪು ಹುಳಿ ಖಾರ ಹಾಕೊಂಡು ತಿನ್ನಕ್ಕೆ ಟೇಸ್ಟಿ ಆಗಿರುತ್ತೆ. ಸೊ ಇದನ್ನ ಒಂದು ಚಾಟ್ ಐಟಮ್ ಹೇಗೆ ಮಾಡೋದು ಅಂತ ಇವಾಗ ಅತ್ತೆ ತೋರಿಸ್ತಾರೆ. ಸೊ ಬನ್ನಿ ನೋಡೋಣ ಅತ್ತೆ. ಎಲ್ರಿಗೂ ನಮಸ್ಕಾರ. ಸೊ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಬಾಂಡ್ಲೆಯಲ್ಲಿ ಏನೇನು ಹಾಕಿದ್ದೀರಾ? ಬೇವಿನ ಸೊಪ್ಪು, ಓಕೆ, ಅರಿಶಿನ ಪುಡಿ, ಎರಡು ಸಾಸಿವೆ ಹಾಕೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಂಡು ಅದಕ್ಕಾರಲ್ಲಿ ಹಾಕಿ ಉಪ್ಪು ಸಾಂಬಾರ್ ಎಲ್ಲ ಹಾಕ್ಬೇಕು. ಓಕೆ ಓಕೆ ಸರಿ, ಇವಾಗ ನೀವು ಮಾಡಿ ನಾನು ರೆಕಾರ್ಡ್ ಮಾಡ್ತೀನಿ. ಸೊ ನಾನು ಇವಾಗ ಬ್ಯಾಕ್ ಕ್ಯಾಮರಾ ಆನ್ ಮಾಡಿ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ. ರೀಸೆಂಟ್ ಆಗಿ ಹೊಸ ಬಾಂಡ್ಲೆ ತಗೊಂಡಿದ್ದೆ. ಸೊ ಇದಿಷ್ಟು ದೊಡ್ಡದಾಗಿದೆ, ಈ ತರದ್ ಎಲ್ಲ ಮಾಡಕ್ಕೆ ತುಂಬಾ ಯೂಸ್ ಆಗತ್ತೆ. ಸ್ವಲ್ಪ ಹೆವಿ ಗೇಜ್ ಇರೋದು ತಗೊಂಡಿದ್ದೆ. ಕ್ವಾಂಟಿಟಿ ಜಾಸ್ತಿ ಇದ್ದಾಗ ನಮ್ಗೆ ಯೂಸ್ ಆಗತ್ತೆ. ಇಲ್ಲಿ ಮಾಡ್ಕೊಂಡಿರುವಂತ ಒಗ್ಗರಣೆಯನ್ನ ಈ ಫ್ಲೇಕ್ಸ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸಲ. ನೀವು ಬೇಕಾದ್ರೆ ಈ ಫ್ಲೇಕ್ಸ್ ಅನ್ನ ಒಮ್ಮೆ ಬಿಸಿಯಾಗಿರುವ ಬಾಣಲೆ ಮೇಲೆ ಒಂದು 2 ನಿಮಿಷ ಹೀಗೆ ಹುರ್ಕೊಂಡ್ರು ಸಾಕು, ತುಂಬಾನೇ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಾಡಿ ಒಂದು ಏರ್ ಟೈಟ್ ಡಬ್ಬಿಗೆ ಹಾಕಿಟ್ಕೊಂಡ್ರೆ ಅದು ನಿಮಗೆ ಸ್ನ್ಯಾಕ್ ಆಗಿ ಕೂಡ ಡೈಲಿ ತಿನ್ಬಹುದು. ಸೊ ಗರಿಗರಿಯಾಗಿ ಇರುತ್ತೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಖಾರ ಪುಡಿ, ಖಾರದನುಸಾರ ನೀವು ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ವಾಟೆ ಪುಡಿಯನ್ನು ಹಾಕ್ಕೊಂಡಿದ್ದಾರೆ ಅತ್ತೆ. ಸೊ ಚಾಟ್ ಮಸಾಲ ಹಾಕ್ಬೋದು ಬೇಕಾದರೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಆಗೋಷ್ಟು ಸಕ್ಕರೆ, ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿದರು. ಸೊ ನನ್ನ ಮಗಳು ನೋಡಿ ಇಲ್ಲಿ ನಿಂತ್ಕೊಂಡು ಅಜ್ಜಿ ಏನು ಮಾಡ್ತಿದ್ದಾರೆ ಅಂತ ನೋಡ್ತಾನೆ ಇದ್ಲು. ಇದಾದ್ಮೇಲೆ ಕೊನೆಯಲ್ಲಿ ಹಸಿಯಾಗಿರುವಂಥ ಬೆಳ್ಳುಳ್ಳಿಯನ್ನು ಚಪ್ಪಿ ಹಾಕಿದ್ರು ಅತ್ತೆ. ಈ ರೀತಿ ಹಸಿಯಾದ ಬೆಳ್ಳುಳ್ಳಿ ನಿಮ್ಗೆ ಅಷ್ಟು ಇಷ್ಟ ಆಗಲ್ಲ ಅಂತಾದರೆ ನೀವು ಇದನ್ನು ಒಗ್ಗರಣೆಗೆ ಹಾಕ್ಕೊಂಡು ನಂತರ ಇದಕ್ಕೆ ಮಿಕ್ಸ್ ಮಾಡ್ಬೋದು. ಸೊ ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಇನ್ನೇನು ಸರ್ವ್ ಮಾಡೋ ಟೈಮ್ಗೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರುವ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಈ ಥರದ ಶೇವ್ ಬರುತ್ತಲ್ವ ಅದನ್ನು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಕೊಳ್ಬೋದು, ಒಂದೆರಡು ಹನಿ ಆಗೋಷ್ಟು ಲಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ಬೋದು. ಡೈರೆಕ್ಟಾಗಿ ಸರ್ವ್ ಮಾಡಿದ್ರೆ ಆಯಿತು. ಸೊ ರುಚಿ ರುಚಿಯಾದ ರಾಗಿ ಫ್ಲೇಕ್ಸಿನ ಸ್ನ್ಯಾಕು ತಿನ್ನಕ್ಕೆ ರೆಡಿಯಾಗಿದೆ. ಟೀ ಜೊತೆ ಕಾಫಿ ಜೊತೆ ತುಂಬಾ ಐಡಿಯಲ್ ಆಗಿರುತ್ತೆ.
ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಇವಾಗ ಮಾಡಿದ್ದಾಯ್ತು, ಎಲ್ಲರೂ ನಾವು ಕೂತ್ಕೊಂಡು ಆರಾಮಾಗಿ ಅದು ಇದು ಮಾತಾಡ್ಕೊಳ್ತಾ ತಿಂತಾ ಇದ್ದೀವಿ. ಸೊ ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ರೆಡಿ ಆಗಿದೆ, ಇನ್ನು ನೋಡೋಣ ಹೇಗಿದೆ ಅಂತ ಹೇಳಿ. ಉಪ್ಪಾಗಿದೆ, ಚೆನ್ನಾಗಿದೆ. ಸಂಬಳ ಹೆಂಗ ಇದೆ? ತಡೆ ಅಲ್ಲ ತಗೊಂಬತ್ತೆ. ಸಮೋಟ ಎಷ್ಟೇ ಇದ? ಸೊ ಅದು ಇದು ಮಾತಾಡ್ತಾ ನಾವು ತಿಂತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಮಗಳು ನೋಡಿ ಸ್ನ್ಯಾಕ್ ಐಟಮ್ ಎಲ್ಲ ಕೊಟ್ಟರೆ ಖುಷಿಯಾಗಿ ತಿಂತಾಳೆ, ಅದೇ ನೀವು ಅನ್ನ ಸಾರು ಅನ್ನ ಸಾಂಬಾರು ಹಾಕಿ ಕೊಟ್ಟರೆ 1 ಗಂಟೆ ಇಟ್ಕೊಂಡು ನಾನು ತಿನ್ನಿಸ್ಬೇಕು ಅವಳಿಗೆ. ಮಕ್ಕಳೇ ಹಾಗೆ ಅಂದ್ಕೊಳ್ತೀನಿ. ಸೊ ಈವನ್ ಚಿಪ್ಸು ಬೋಂಡಾ ಇದನ್ನೆಲ್ಲ ಮಾಡಿದಾಗಲೂ ಅಷ್ಟೇ, ಎಷ್ಟೇ ಖಾರ ಇದ್ದರೂ ಖಾರ ಅನ್ಸೋದಿಲ್ಲ. ಅದೇ ನಾನು ಸಾರು ಸಾಂಬಾರು ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಅಮ್ಮ ಇಷ್ಟೊಂದು ಖಾರ ಹಾಕಿದ್ಯಾ ಅಂತ ಹೇಳ್ತಾಳೆ. ಸೊ ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ಭೇಟಿಯಾಗೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.